ಹಲೋ, ಹಾಯ್ ಫ್ರೆಂಡ್ಸ್, ಬೀದರ್ ಅಡುಗೆ ಮನೆಗೆ ಸ್ವಾಗತ. ನಿಮಗೂ ಸ್ವಾಗತ. ಇವತ್ತು ನಾ ಉಂಡೆ ಮಾಡಿ ತೋರ್ಸ್ಲತ್ತೀನಿ ನೋಡಿರಿ. ಹೆಲ್ತಿಗೂ ಒಳ್ಳೆಯದು, ಬಾಯಿಗೂ ರುಚಿ. ಮಳೆಗಾಲದಿಂದಾಗ ಈ ಮೆಂತ್ಯ ಲಾಡು ಮಾಡಿ ತೋರ್ಸ್ಲತ್ತೀನಿ ನೋಡಿರಿ ಫ್ರೆಂಡ್ಸ್. ಈ ತರಲಿಂದ ಮೆಂತ್ಯ ತೊಗೊಂಡಿನಿ 100 ಗ್ರಾಮು. ನಿಮ್ಗೆ ಕಾಣಿಸ್ಲತ್ತಿರ್ಬೋದು, ಸ್ವಲ್ಪ ಹುರ್ಕೊಂಡಿರಿ ನೋಡಿರಿ. ಸ್ವಲ್ಪ ತುಪ್ಪ ಇಲ್ಲ, ಎಣ್ಣೆ ಇಲ್ಲ, ಏನಿಲ್ಲ, ಹಾಗೆ ಒಂದು ಸ್ವಲ್ಪ ಎಂತ ಹುರ್ಕೊಂಡಿರಿ ನೋಡಿರಿ. ಮೆಂತ್ಯ ಕಾಳು 100 ಗ್ರಾಮ್ ಅನ್ನೋದು ತೊಗೊಂಡಿರಿ ನೋಡಿರಿ. ಎಲ್ಲ ಚಂದ ಸ್ವಲ್ಪ ಹಳ್ಳ ಮಣ್ಣು ರೀ ಎಲ್ಲ ಏನಿದೆಲ್ಲ ಸ್ವಚ್ಛ ಮಾಡಿಕೊಂಡು ಹುಡ್ಕೊಂಡು ಇಟ್ಕೊಂಡಿನಿ ನೋಡಿರಿ. ಇದಕ್ಕೆಂತ ಪೌಡರ್ ಮಾಡ್ಕೋತೀನಿ ಈಗ. ಈ ವಿಡಿಯೋ ಕೊನೆ ತನಕ ನೋಡಿರಿ, ಅಂದರೆ ಈ ಉಂಡೆ ಹೆಂಗೆ ಮಾಡ್ತಾರೆ ಅಂತೇಳಿ ನಿಮ್ಗೆ ಗೊತ್ತಾಯ್ತು. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರಲಿಂದ ಭಾರಿ ಕಂದ್ರೆ ಮಿಕ್ಸಿದಾಗ ಹಾಕ್ಕೊಂಡು ಪೌಡರ್ ಮಾಡ್ಕೊಡೋ ನೋಡಿರಿ. ಸ್ವಲ್ಪ ದಪ್ಪಿತ್ತು ಮತ್ತು ಜಲೋಡಿ ಹಿಡ್ಕೊಂಡು ಎಲ್ಲ ಒಂದೇ ಥರದಿಂದ ಮಾಡ್ಕೊಂಡಿನಿ ನೋಡಿರಿ. ಈಗ ಇಲ್ಲೊಂದು ಕಬ್ಬಿಣದ ಹಂಚಿಟ್ಟೇನು ನೋಡಿರಿ, ಸ್ವಲ್ಪ ಚೆನ್ನಾಗಿಂದ ಕಾಯ್ಲತ್ತದ. ಇದ್ರದಾಗ ಒಂದು ಸ್ಪೂನ ತುಪ್ಪ ಹಾಕ್ತೇನೆ ನೋಡಿ. ಇಲ್ಲಿ ನಾವೇನು ಮೆಂತ್ಯ ಹಿಟ್ಟದ ನೋಡಿರಿ, ಇದ್ರದಾಗಿಂದ ಇದು ಮಾಡಿಕೊಂಡು ಹಾಕ್ಕೊಂಡು ಚಂದ ಕಮ್ಮಾಗ ಹುರ್ಕೋತೀನಿ ನೋಡಿರಿ. ಮತ್ತು ಮುಂದೆಲ್ಲ ಇದು ಮತ್ತೆಲ್ಲ ಪದಾರ್ಥ ಏನೇನು ಬೇಕು ಅಂಬಲ್ಲ ಹೇಳ್ಕೊಡ್ತೀನಿ ರೀ. ಮೊದಲು ಇದನ್ನು ಮೆಂತ್ಯದ ಏನದ ನೋಡಿರಿ, ಪೌಡರ್ ಮಾಡಿಕೊಂಡು ಇದು ಚಂದ ತುಪ್ಪದಾಗಿಂದ ಫ್ರೈ ಮಾಡಿಕೊಂಡು ಇಟ್ಕೋತೀನಿ. ಸ್ವಲ್ಪ ಲೋ ಫ್ಲೇಮ್ದಾಗ ಇಟ್ಟು ಮೊದಲು ಚಂದಂದ ಹೈ ಫ್ಲೇಮ್ದಾಗಿಂದ ಹಂಚಿ ಕಾಸ್ಕೊರಿ. ಕಬ್ಬಿಣದದ ನೋಡಿರಿ, ಆದಷ್ಟು ಮಟ್ಟಿಗೆ ಇವೇನೇ ಮಾಡಲಿ ನೀವು ಸ್ವಲ್ಪ ಕಬ್ಬಿಣ ಹಂಚಿನಾಗಿಂದ ಮಾಡಬೇಕು ನೋಡಿರಿ. ಹಿಂದಕ್ಕೆ ನಮ್ಮ ತಾಯಿಯವರು ನಮ್ಮ ಅಜ್ಜಿ ಎಲ್ಲ ಕಬ್ಬಿಣದಾಗಿ ಹಂಚಿನಾಗೆ ಮಾಡ್ತೀನಿ. ರೊಟ್ಟಿ ಮಾಡಿದ್ರೆ ಕಬ್ಬಿಣ ಹಂಚು, ಆಮೇಲೆ ದಪಟ್ಟಿ ಮಾಡಿದ್ರೆ, ಹೋಳಿಗೆ ಮಾಡಿದ್ರೆ ಇವೆಲ್ಲ ಕಬ್ಬಿಣ ಹಂಚಿನಾಗೆ ನೋಡಿರಿ. ಕಬ್ಬಿಣ ಅಂಶ ಕಬ್ಬಿಣದಾಗೆಂದ ಮಾಡಿದ್ರೆ ಕಬ್ಬಿಣ ಅಂಶ ಸ್ವಲ್ಪ ಮೈದಾಗಿಂದ ಹೋಗ್ತದೆ ಅಂಥೇಳಿ ಎಲ್ಲ ಹಿಂದಕ್ಕಿನವ್ರು ಕಬ್ಬಿಣದಾಗೆ ಮಾಡ್ತಿದ್ರು. ಈಗೆಲ್ಲ ನಾನ್ ಸ್ಟಿಕ್ಕು ಅವು ಇವೆಲ್ಲ ಹೊಂಟವ. ಸ್ವಲ್ಪ ಲೋ ಫ್ಲೇಮ್ದಾಗೆಂದ ಇಟ್ಕೊಂಡು ಇನ್ನೊಂದು ಚೂರಿಂದ ತುಪ್ಪ ಹಾಕ್ತೇನೆ ನೋಡಿ. ನೋಡ್ಕೊಂಡು ಎಂದ ಹಾಕ್ಕೊಂಡು ಇನ್ನೊಂದು ಸ್ಪೂನಿಂದ ಹಾಕಿ ನೋಡಿರಿ. ಕಮ್ಮಗೆಂದು ಹುರ್ಕೋತೀವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲ ಚಂದ ಕಮ್ಮಗಂದು ತುಪ್ಪದಾಗೆ ಅಂದ ಹುರ್ಕೊಂಡು ಈ ಥರಲ್ಲಿಂದ ಅಂದ ಇದು ಮಾಡ್ಕೊಂಡ ನೋಡಿರಿ. ಇಟ್ಕೊಂಡ ನೋಡಿರಿ, ಕಲರ್ನೂ ಚೇಂಜ್ ಆಗ್ತು, ನಿಮ್ಗೆ ಕಾಣಿಸ್ಲತ್ತಿರ್ಬೋದು. ಕರಿ ಇಲ್ಲಿ ಏನು ಮಾಡಬೇಕಂದ್ರೆ ಇನ್ನೂ ಒಂದು ಸ್ವಲ್ಪ ಅಂದ ತುಪ್ಪ ತೊಗೊಂಡೇನಿ ರೀ. ನಾನು ತುಪ್ಪ ತೊಗೊಂಡು ಇದ್ರದಾಗೆಂದ ಹಾಕ್ತೀನಿ ನೋಡಿರಿ. ಒಂದೆರಡು ಸ್ಪೂನು ತುಪ್ಪ ಹಾಕ್ತೀನಿ ನೋಡಿರಿ. ಹಾಕಿ ಸ್ವಲ್ಪ ಕೆಳಗ ಮೇಲೆ ಈ ಥರ ಎಲ್ಲಿಂದ ಮಾಡಿಕೊಂಡು ಒಂದು 2 ತಾಸು ಅಂದ ಮುಚ್ಚಿಟ್ಟು ಬಿಡ್ತೇನೆ ನೋಡಿರಿ. ಆಮೇಲೆ ಮತ್ತೆ ಇದು ಹೇಗೆ ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ರೀ. ನೋಡಿ ಫ್ರೆಂಡ್ಸ್, ಒಂದು 2 ತಾಸು ತುಪ್ಪದಾಗಿಂದ ನೆನ್ಲಕ್ಕಿಟ್ಟ ನೋಡಿರಿ. ಚಂದೆಲ್ಲ ತುಪ್ಪ ಎಲ್ಲ ಹೀರ್ಕೊಂಡ ನೋಡಿರಿ ಈ ಥರಲಿಂದ. ಯಾಕಂದರೆ ಇದು ಕೈ ಅಂಶ ಸ್ವಲ್ಪ ಹೋಗ್ತದಂತೇಳಿ ತುಪ್ಪದಾಗ ಒಂದು 2 ತಾಸು 3 ತಾಸು ನೆನೆ ಇಡ್ಬೋದು. ನಾ 2 ತಾಸು ನೆನೆ ಇಟ್ಟೀನಿ. ಇದೊಂದು ಸೈಡಿಗೆ ಇಟ್ಟುಬಿಡ್ತೀನಿ ನೋಡಿರಿ. ಇದಕ್ಕೆ ಮತ್ತು ಐಟಮ್ ಏನೇನು ಬೇಕು ಏನೇನಿಲ್ಲ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಒಂದು 100 ಗ್ರಾಮ್ ಅಕ್ರೂರು ತೊಗೊಂಡಿನಿ. ಆಮೇಲೆ 100 ಗ್ರಾಮ್ ಅಂಟು ತೊಗೊಂಡಿನಿ ನೋಡಿರಿ. ಬಬ್ಲೆ ಅದು ಗಿಡದಿಂದ ಅಂಟದ, ಜಾಲಿ ಮರ ಅಂತ ನೋಡಿರಿ, ಆ ಗಿಡದಿಂದ ಅಂಟದ ನೋಡಿರಿ. ಸ್ವಲ್ಪ ಅಂದರೆ ಟೊಂಕ ಅಂದರೆ ಕಾಲು ಎಲ್ಲ ಸ್ವಲ್ಪ ಶಕ್ತಿ ಕೊಡೋದಂದ ಅಂಟ ಈ ಬಬ್ಲೆ ಗಿಡದ ಅಂಟು. ಆಮೇಲೆ ನೋಡಿರಿ, 100 ಗ್ರಾಮ್ ಎಂದ ಶೇಂಗಾ ತೊಗೊಂಡಿನಿ. ಒಂದು ಬಟ್ಟಲು ರಾಗಿ ಹಿಟ್ಟು ತೊಗೊಂಡಿನಿ ನೋಡಿರಿ. ಆಮೇಲೆ 100 ಗ್ರಾಮ್ ಬಾದಾಮಿ ತೊಗೊಂಡಿನಿ. ಒಂದು 200 ಗ್ರಾಮ್ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿನಿ ನೋಡಿರಿ. ಆಮೇಲೆ ಮನೆಗೆ ಇದ್ದರಿ ಕೊಬ್ಬರಿ ಎರಚಿ ಇಟ್ಕೊಂಡಿನಿ, ಬಾರಿಕ ಪೌಡರ್ ಮಾಡಿ ಇಟ್ಕೊಂಡಿನಿ ನೋಡಿರಿ ಈ ಥರಲಿಂದು. ಮತ್ತು ಒಂದು ಸ್ವಲ್ಪ ಇಷ್ಟೇನು ಹಾಕಲ್ಲ, ಒಂದು ಸ್ವಲ್ಪ ಜಾಜಕಾಯಿ, ಏಲಕ್ಕಿ. ಒಂದು ಮುಂದೆ ಮಾಡೋದು ಹೆಂಗೆ ಅಂತ ನೋಡೋಣ ಬರ್ರಿ. ನೋಡಿ ಫ್ರೆಂಡ್ಸ್, ಹಂಚು ಇಟ್ಕೊಂಡಿನಿ ನೋಡಿರಿ. ಮೊದಲನೇ ಮೆಂತ್ಯ ಹಿಟ್ಟನ್ನ ಹುರಿದೇನಲ್ಲ ಅದೇ ಹಂಚು ಇಟ್ಕೊಂಡಿನಿ. ಇದ್ರದಾಗ ಒಂದು 2 ಸ್ಪೂನ್ ತುಪ್ಪ ಹಾಕ್ತೇನೆ ನೋಡಿ. ಮೊದಲಿಗೆ ಹೆಂಚು ಹುರ್ಕೊತೀನಿ. ಇಷ್ಟೆಲ್ಲ ಏನು ನಿಮ್ಗೆಲ್ಲ ತೋರಿಸಿದ ಎಲ್ಲ ಐಟಮು ಸ್ವಲ್ಪ ಚೆನ್ನಾಗೇನೋ ತುಪ್ಪದಾಗಿಂದ ಎಲ್ಲಿಂದ ಫ್ರೈ ಮಾಡ್ಕೊಬೇಕು ನೋಡಿ. ಈ ಥರ ಹಂಟು ಈ ಥರ ಎಣ್ಣೆ ಹಾಕ್ಕೊಳ್ಬೇಕಾದ್ರೆ ನಾ ತುಪ್ಪ ಹಾಕೊಳತ್ತೀನಿ ರೀ. ಚಂದ ಅಳ್ಳ ಅಳ್ಳ ಆಗಿನಂಗೆ ಆಗ್ತಾವ ನೋಡಿರಿ. ನೋಡಿ ಫ್ರೆಂಡ್ಸ್, ಈ ಥರಲಿಂದ ನಿಮ್ಗೆ ಆಗು ನೋಡಿರಿ. ಹಿಂಗೆ ಇದು ಮಾಡಿದ್ರೆ ಹಿಂಗೆ ಆಗ್ಬೇಕು ರೀ. ಸ್ವಲ್ಪ ಎಂತ ತಣ್ಣಗಾದ ಅಂದ್ರೆ ಚಂದ ಇದಾಗ್ತಾವ. ಈಗ ಆಮೇಲೆ ನೋಡಿರಿ, ಸೈಡಿಗೆ ಇಟ್ಟು ಬಿಡ್ತೀನಿ. ಇದೇನು ರಾಗಿ ಹಿಟ್ಟದ ನೋಡಿರಿ, ಇದು ಹುರ್ಕೋತೀನಿ. ಇದನ್ನ ಎಂದು ಸೇಮ್ ತುಪ್ಪ ಹಾಕಿ
ಹುರ್ಕೊತೀನಿ. ಒಂದು ಸ್ಪೂನ್ ತುಪ್ಪ, ಸ್ವಲ್ಪ ಚೆನ್ನಾಗಿ ಕಮ್ಮಿಂದ ಸುವಾಸನೆಯಿಂದ ಬರೋವರೆಗೊಂದು ಹುರ್ಕೊಡಿ. ನೋಡಿ ಫ್ರೆಂಡ್ಸ್, ಈ ರಾಗಿ ಹಿಟ್ಟಿನಿಂದ ಈ ತರಳಿಂದ ಹುರ್ಕೊಂಡ ನೋಡಿ, ಕಮ್ಮಿಂದ ಚೆಂದ ಫ್ಲೇವರ್ ಹೊಂಟದ. ಈಗ ಇದು ತೆಕ್ಕೊತೀನಿ ರೀ. ಹಾಗೆ ಇದು ಬೆಣ್ಣೆಗೆಂದು ಶೇಂಗದಿಂದ ಕಾಳಿಂದ ಹುರ್ಕೊತೀನಿ ನೋಡಿರಿ. ಈ ಶೇಂಗಾ ಏನಂದವ ನೋಡಿ, ಏನು ಮಾಡ್ಕೊತೀನಿ ರೀ. ವೀಡಿಯೋ ದೊಡ್ಡದಾಗ್ತದೆ, ಪ್ರತಿಯೊಂದಿಂದ ಹುರಿಯೋದನ್ನು ತೋರಿಸಲೇನಿಲ್ಲ. ಇಲ್ಲ 100 ಗ್ರಾಮ್ ತೊಗೊಂಡಿಲ್ಲ ನೋಡಿರಿ, ನೀವು ಬೇಕಾದ್ರೆ 200 ಗ್ರಾಮ್ನು ತೊಗೋಬೋದು. ನಾನು 100 ಗ್ರಾಮ್ ತೊಗೊಂಡೀನಿ. ಜಾಸ್ತಿ ಮಾಡಿಟ್ಟು ಜಾಸ್ತಿ ಅಂದ ಸ್ಟೋರ್ ಮಾಡಿ ದಿನ ಲಡ್ಡು ತಿಂದು ಚಹಾ ಕುಡಿಬೋದು. ಇದರಿಂದ ಹುರ್ಕೊಂಡೇನಲ್ರಿ, ಸಿಕ್ಕಿ ತೆಗೆದಿಟ್ಕೊಂಡೀನಿ. ಇದರಿಂದ ಬಾರಿಕಂದ ಸ್ವಲ್ಪ ತರಿ ತರಿಲಿಂದ ಎಲ್ಲ ಅಂದ ಪೌಡರ್ ಮಾಡ್ಕೋತೀನಿ ನೋಡಿರಿ. ನೋಡಿ ಫ್ರೆಂಡ್ಸ್, ಶೇಂಗದಿಂದ ಕಾಳು ಹುರ್ಕೊಂಡ ಅಕ್ರೂಟನ್ನು ಸ್ವಲ್ಪ ಇಂದ ಬೆಚ್ಚ ಮಾಡ್ಕೊಂಡೇನಿ ರೀ. ಹಾಗೇ ಬಾದಾಮಿ ಬೀಜನ ಇಂದ ಸ್ವಲ್ಪ ಫ್ರೈ ಮಾಡ್ಕೊಂಡೀನಿ. ಆಮೇಲೆ ಇಲಚ್ಚಿನ ಇದು ಮಾಡ್ಕೊಂಡೇನಿ ರೀ. ಇವು ಸಿಪ್ಪೆ ದರ್ಸಿಲೆ ಈಗ ಒಂದು ಜಸ್ಟ್ ಸ್ವಲ್ಪ ಸ್ವಲ್ಪ ಜಸ್ಟ್ ಅಂದ ಸ್ವಲ್ಪ ಒಂದು ನಿಮಿಷ ಒಳಗಾಗಿ ಅಂದ ಕೊಬ್ಬರಿದು ಏನದವ ನೋಡಿರಿ, ಇದರಿಂದ ಹುರ್ಕೋತೀನಿ ನೋಡಿರಿ. ಜಸ್ಟ್ ಅಂದ ಲೋ ಫ್ಲೇಮ್ದಾಗ ಇಟ್ಟು ಜಾಸ್ತಿ ಏನಿದ್ರು ಮಾಡ್ಕೊಂಬೋದು. ಬರಲಿ ಅಂತ ಸ್ವಲ್ಪ ಯಾಕಂದ್ರೆ ಫ್ಲೇವರ್ ಚೆಂದ ಕೊಡ್ತದೆ ಅಂದು ಸ್ವಲ್ಪ ಜಸ್ಟ್ ಅಂದ ಇದು ಮಾಡ್ಕೊಂಬೋದು. ಕೆಲ ತುಪ್ಪ ಅಂದ್ರೆ ಹಾಕೋದು ಏನು ಅವಶ್ಯಕತೆ ಇಲ್ಲ. ಈಗ ಅವೆಲ್ಲ ತಣ್ಣಗಾಗ್ಲತ್ತದ, ಎಲ್ಲ ಅಂದ್ರೆ ಪೌಡ್ರ್ ಮಾಡ್ಕೊತೀನಿ ನೋಡಿ. ಕೊಬ್ಬರಿ ಅಂತ ಪೌಡ್ರ್ ಮಾಡಿದ ಈ ಮಳೆಗಾಲದಿಂದಾಗ ಮಸ್ತ್ ಇರ್ತದೆ ನೋಡಿರಿ, ಆರೋಗ್ಯಕ್ಕೆ ಒಳ್ಳೆಯದು. ಮೆಂತ್ಯ ಲಾಡು ನೀವು ಬೇಕಾದರೆ ರಾಗಿ ಹಿಟ್ಟಿನ ಬದಲಿ ಗೋಧಿ ಹಿಟ್ಟನ್ನು ತೊಗೋಬೋದು. ನಾ ರಾಗಿ ಹಿಟ್ಟು ತೊಗೊಂಡೀನಿ ರೀ. ರಾಗಿ ಹಿಟ್ಟು ತುಂಬ ಚೆನ್ನಾಗಿರ್ತದೆ ಯಾಕಂತ ಅಂದು ನಾ ರಾಗಿ ಹಿಟ್ಟು ತೊಗೊಂಡೀನಿ. ಗ್ಯಾಸ್ ಆಫ್ ಮಾಡ್ತೀನಿ ರೀ. ಹಾಗೆ ಇದು ಹಂಚಿನಾಗೆ ಅಂತ ಇಟ್ಬಿಡ್ತೀನಿ. ಈಗೆಲ್ಲ ಊಟ ಎಲ್ಲ ಮಿಕ್ಸರ್ದಾಗಿಂದ ಹಾಕೋತೀನಿ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲ ಸ್ವಲ್ಪ ಗರಮ್ ಎಲ್ಲ ಬೆಚ್ಚ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡ ನೋಡಿರಿ. ಇದು ಮತ್ತೊಮ್ಮೆ ಹೇಳ್ತೀನಿ ನೋಡಿರಿ, ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ದು. ಇದು ಶೇಂಗದದ ನೋಡಿರಿ, ಸಿಪ್ಪೆ ತೆಗೆದಿಂದ ಪೌಡ್ರ್ ಮಾಡಿ ಇಟ್ಕೊಂಡೀನಿ. ಹಾಗೆ ಇದು ಅಕ್ರೂಟ್ ಅದ ನೋಡಿರಿ, ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡೀನಿ. ಇನ್ನೊಂದು ಸಲ ನೋಡಿರಿ, ನೆನಪಿಟ್ಕೊರಿ. ಆಮೇಲೆ ಅಂದ ಬಾದಾಮ್ರಿನ ಸ್ವಲ್ಪ ತರಿ ತರಿಲಿಂದ ರುಬ್ಕೊಂಡೀನಿ. ಆಮೇಲೆ ಇದು ಅಂಟು, ಇದು ಮೆಂತೆ ಏನದ ನೋಡಿರಿ. ಮೆಂತೆದಿಂದ ಎಲ್ಲ ತುಪ್ಪದಾಗಿಂದ ಅದು ನೆನೆಕಿಟ್ಟಿನಲ್ಲಿ 2 ತಾಸು ಇದು ಅದ. ಆಮೇಲೆ ನೋಡಿರಿ ರಾಗಿ ರೀ, ರಾಗಿ ಎಲ್ಲ ಎಂದು ಹುರಿದು ಎಂದು ಕಮ್ಮಿಂದ ಹುರಿದು ಇಟ್ಕೊಂಡೀನಿ. ಇದು ಒಂದು, ಆಮೇಲೆ ಕೊಬ್ಬರಿ ಇದು ಒಂದು, ಆರ್ಗ್ಯಾನಿಕ್ ಬೆಲ್ಲ ಇದನ್ನು ಸ್ವಲ್ಪ ಇಂದ ಮಿಕ್ಸರ್ದ ಹಾಕ್ಕೊಂಡು ಇಟ್ಕೊಂಡೀನಿ ನೋಡಿರಿ. ಆಮೇಲಿಂದ ಸ್ವಲ್ಪ ಏಲಕ್ಕಿ ಅಂತ ಪೌಡ್ರ್ ಮಾಡಿ ಇಟ್ಕೊಂಡೀನಿ. ಸ್ವಲ್ಪ ಇಂದ ಜಾಜಕಾಯಿಂದ ಆಮೇಲಿಂದ ಹಾಕರಿ ಅಂತ ಹೇಳ್ತೀನಿ. ಇದೀಗೆಲ್ಲ ನೋಡಿದ್ರು ಒಟ್ಟಿಗೆ ವಿಡಿಯೋ ಕೊನೆ ತನ ನೋಡ್ರಂದ್ರೆ ನಿಮ್ಗೆ ಗೊತ್ತಾಯ್ತದೆ. ಇದು ಬಾಣ ತೆರಿ ಕೊಡ್ಬೋದು, ಆಮೇಲೆ ಅಂದ್ರೆ ಮಕ್ಕಳು ದೊಡ್ಡವರಾದ್ರೂ ಕೊಡ್ಬೋದು. ಚಂದ ದೇಹಕ್ಕಿಂತ ಒಳ್ಳೇದಿರ್ತದೆ ನೋಡಿರಿ. ಇದೇನು ಮೆಂತ್ಯದಂದ ಇದು ಮಾಡಿ ಇಟ್ಕೊಂಡೇನಲ್ರಿ, ಇದ್ರದಾಗಿಂದ ರಾಗಿದ ಇದ್ರದಾಗಿಂದ ಹಾಕ್ತೀನಿ ನೋಡಿರಿ. ತುಂಬ ಚೆನ್ನಾಗಿರ್ತದೆ ಮಳೆಗಾಲದಿನಾದ. ನೀವು ಒಂದ್ಸಲ ಇಂದ ನೋಡಿ ಟ್ರೈ ಮಾಡಿರಿ ಮನೆಯಲ್ಲಿ. ಆಮೇಲೆ ಕಣ್ಣು ಕೂದಲು ಚರ್ಮ ಎಲ್ಲ ಕೆನದೇ ಇದಾಯ್ತದೆ. ಈ ಮೆಂತೆ ನೀರಿನ ಮಾಡು ಮೆಂತೆ ಅಂದ್ರೆ ತಲೆಗೆಲ್ಲ ಹಚ್ಕೋತೀವಿ ನಾವು. ಊಟ ಮಾಡಿದ್ರೆ ನಿಮ್ಗೆ ಎಲ್ಲ ಕಣ್ಣು ನಮಗೆ ಬೆನಿಫಿಟ್ ಕೊಡ್ತದೆ. ಸ್ವಲ್ಪ ಇದ್ರದಾಗ ಹಿಟ್ಟಿನಾಗೆಲ್ಲ ಸ್ವಲ್ಪ ಚೆನ್ನಾಗಿ ಅಂತ ಕೈಲೇ ಕಲಿಸ್ಕೋಬೇಕು. ಚಮಚಲಿಂದ ಅಂದರೆ ಏನಾಗಲ್ಲ ನೋಡಿರಿ. ಸ್ವಲ್ಪ ಎಲ್ಲ ಇದಾಗ್ತದೆ, ಎಲ್ಲ ಕಡೆ ಹೋಗ್ತದೆ ಇದು ಮೆಂತೆ. ಯಾಕಂದ್ರೆ ಕೈ ಅಂಶ ಇರ್ತದಲ್ಲ. ಸ್ವಲ್ಪ ಚಂದ ಎಲ್ಲ ತುಪ್ಪದ ಒಂದು 2 ತಾಸು ನೆನೆ ಇಡ್ಬೋದು. ಆಮೇಲೆ 3 ತಾಸು ಎಷ್ಟು ನೆನೆ ಇಟ್ಟೋಡು ಚಂದ ನೋಡಿ. ಬೆಲ್ಲನೂ ಹಾಕ್ತೀನಿ ರೀ ಇದ್ರದಾಗೆ ಒಟ್ಟಿಗೆ ಎಲ್ಲ. ಆಮೇಲೆ ಇದು ಕೊಬ್ಬರಿ, ಮನೆಗೆ ಇದ್ದರೆ ಕೊಬ್ಬರಿ, ನಮ್ಮ ಮನೆಯಲ್ಲಿ ಈಗಿಂದ ಕೊಬ್ಬರಿ ಫಂಕ್ಷನ್ ತಂದಿನ ಕೊಬ್ಬರಿ ಇದ್ದು ಅದೇ ಯೂಸ್ ಮಾಡ್ಕೊಂಡೀನಿ. ಸ್ವಲ್ಪ ಎಲ್ಲ ಊಟ ಎಲ್ಲ ಚಂದ ಕೈಲಿಂದ ಕಲಿಸ್ಕೋತೀನಿ. ಎರಡು ಕೈಲಿ ಈ ತರಲಿಂದ ಅಂದ ಕಲಿಸ್ಕೊರಿ ನೀವು. ಚಮಚಲಿಂದ ಆಗಲ್ಲ, ಏನಿಲ್ಲ. ದೇಹಕ್ಕಿಂತ ತುಂಬ ಚೆನ್ನಾಗಿರ್ತದೆ. ದಿನ ಒಂದೊಂದು ಲಡ್ಡು ತಿಂದು ನಾವು ಟೀ ಕಾಫಿ ಏನೋ ಕುಡಿದ್ರೂ ನಡೀತದೆ ನೋಡಿರಿ. ಆಮೇಲೆ ಅಂದ ಇವೆಲ್ಲ ಹಾಕ್ಕೋತೀನಿ ನೋಡಿರಿ. ನೀವು ಇನ್ನೂ ಬೇಕಾದ್ರೆ ಜಾಸ್ತಿನೂ ಡ್ರೈ ಫ್ರೂಟ್ಸ್ನೂ ಹಾಕ್ಬೋದು, ಕಾಜುನೂ ಹಾಕ್ಬೋದು, ಆಮೇಲೆ ಗಸಗಸೆ ಹಾಕ್ಬೋದು. ನಮ್ಮ ಮನೆಗೆ ಇದ್ದಿಲ್ಲ ಏನಿಲ್ಲ, ಇದ್ರದಾಗೆ ಅಂದ್ರೆ ಇದು ಮಾಡ್ಕೊ ಇದ್ದಿನಷ್ಟ್ರಾಗೆ ಅಂದರೆ ಹಾಕ್ಯನ್ ನೋಡಿರಿ.
ಹಾಗೆ ಅಂದರೆ ಏಲಕ್ಕಿ ಪೌಡರ್ ಸ್ವಲ್ಪ ಜಾಜಕಾಯಿ ಅಂದು ತುರಿದು ಹಾಕ್ತೇನೆ ರೀ. ನೀವು ಬೇಕಾದ್ರೆ ಕುಟ್ಟನ್ನ ಹಾಕೋಬೋದು, ಯಾಕಂದರೆ ಇದು ಮಳೆಗಾಲದಿಂದಾಗ ಚಂದ ಇರ್ತದೆ. ಕೆಮ್ಮಾಗಲಿ ಸರ್ದಿ ಅಂದರೆ ಏನೂ ಬರ್ಬಿಡಲ್ರಿ ಜಾಜಕಾಯಿಲಿಂದಿದು. ಅದು ಸಲಿಂದ ಹಾಕೋದು ಎಲ್ಲ ಒಟ್ಟಿಗೆ ಚೆನ್ನಾಗಿ ಅಂದ ಕಲಿಸ್ತೇನೆ ನೋಡಿರಿ. ಇನ್ನೂ ಸ್ವಲ್ಪ ತುಪ್ಪ ಹಾಕಬೇಕಾಗ್ತದೆ. ನಿಮ್ಮ ತುಪ್ಪ ಈಗ ಯಾವಾಗ ಹಾಕಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲೆಲ್ಲ ಎಲ್ಲ ಸರಿಯಾಗಿ ಅಂತ ಕಲಿಸ್ಕೊತೀನಿ. ದಯವಿಟ್ಟು ಇದು ಮೆಂತೆ ಲಡ್ಡು ಎಂದು ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಹಾಗೆ ಅಂತ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ವೀಕ್ಷಕರೇ. ಏನೇ ನಿಮ್ಗೆ ಅಡುಗೆ ಯಾವುದೇ ಏನೇ ಬೇಕಾದರೆ ಕಮೆಂಟ್ ಮೂಲಕದನ್ನು ತಿಳಿಸ್ರಿ, ನಾನು ಅಡುಗೆ ಮಾಡಿ ತೋರಿಸ್ತೀನಿ. ಸ್ವೀಟ್ ಆಗಲಿ ಆಮೇಲೆ ಪಲ್ಯ ಆಗಲಿ ಏನೇ ಅಡುಗೆ ಇದ್ರೂ ನಮ್ಮದು ಉತ್ತರ ಕರ್ನಾಟಕದ. ಇನ್ನು ಇದ್ರಾಗ ಏನೋ ತುಪ್ಪ ಹಾಕೋತೀನಿ ನೋಡಿರಿ. ಎಷ್ಟು ತುಪ್ಪ ಹಾಕೊಂತು ಅಷ್ಟು ಚಂದ ರೀ. ಇನ್ನೊಂದು ಸ್ವಲ್ಪ ಅಂದರೆ ಚಂದ ಕಲಿಸ್ಕೊತೀನಿ ರೀ. ನೋಡಿ ಫ್ರೆಂಡ್ಸ್, ಈಗ ಆಗ್ತದೆ. ನೀವು ಬೇಕಾದ್ರೆ ಇನ್ನೊಂದು ಚೂರಂತೂ ತುಪ್ಪ ಹಾಕ್ಬೋದು. ನಂಗೆ ತುಪ್ಪ ಹಾಕೋದೇನೋ ಅವಶ್ಯಕತೆ ಇಲ್ಲರಿ, ಈ ಕಡೆ ಮುಟ್ಟಿಗೆ ಆಗ್ಲತ್ತದ. ಹಿಂಗ ಈ ಥರ ಎಲ್ಲ ನಾನು ನಾವು ಲಡ್ಡು ಎಂದು ಕಟ್ಕೋಬೋದು ನೋಡ್ರಿ. ನೋಡ್ರಿ, ಆರೋಗ್ಯಕ್ಕೂ ಒಳ್ಳೆಯದು. ಸ್ವಲ್ಪ ಹೊತ್ತು ನೀವು ಬೇಕಾದ್ರೆ ದೊಡ್ಡನು ಕಟ್ಕೋಬೋದು, ಸಣ್ಣನೂ ಕಟ್ಕೋಬೋದು. ದಿನ ಇದೊಂದು ಲಡ್ಡು ತಿಂದು ಟೀ ಅಥವಾ ಕಾಫಿ ಬೆಳಗ್ಗೆ ಅಂದ ತಿನ್ಬೋದು ಅಥವಾ ಸಾಯಂಕಾಲನೂ ತಿನ್ಬೋದು. ಬೆಳಗ್ಗೆ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿಯಿಂದ ನೀವು ಒಂದು ಮನೆ ಒಂದು ಸಲ ಮನೆಯಲ್ಲಿಂದ ಟ್ರೈ ಮಾಡಿರಿ ನೋಡಿರಿ. ಫ್ರೆಂಡ್ಸ್, ರೆಡಿ ಆದ ನೋಡಿರಿ ಮೆಂತೆ ಲಡ್ಡು. ನಮ್ಮ ಮಗ ಬೇಳತನ ಹೊರ ತೋರಿಸ್ತೀನಿ ನೋಡಿರಿ. ಫ್ರೆಂಡ್ಸ್, ಅದಕ್ಕೆ ಟ್ರೈ ಮಾಡಿರಿ. ಹೆಂಗೆ ಅಂತ ಹೇಳ್ತೀವಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಅಲ್ಲಿ ವೀಕ್ಷಕರಿಗೆ ರೆಡಿ ಆದ ನೋಡಿ ಫ್ರೆಂಡ್ಸ್. ಮೆಂತೆ ಲಡ್ಡು ಬಾಣ್ತರಿಗೆ ಮಕ್ಕಳು ದೊಡ್ಡವರಾದವರಿಗೆ ಅಂದ ಈ ಥರಲ್ಲಿ ನಾನು ಮಾಡಿಕೊಡ್ಬೇಕು. ಈ ಮೆಂತೆ ಲಡ್ಡು ಇಷ್ಟ ಆಯ್ತು ಅಂದ್ರೆ ದಯಮಾಡಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಾಗ.